ಜನನೀಂ ಶಾರದಾ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದ ಪದ್ಮತಯೋ ಶ್ರಿತ್ವ ಪ್ರಣಮಿ ಬಹುರ್ಮುಹು ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರಾಜರ್ಷಿ ರತ್ನಾಟ್ಯಂ ವಂದೇ ಭಾರತ ಮಾತ ಇಷ್ಟೊಂದು ಜ್ಞಾನ ಇಷ್ಟೊಂದು ನಾಲೇಜ್ ನಮ್ಮಲ್ಲಿ ಅದೇ ಅವತ್ತಿನ ಕಾಲದಲ್ಲಿ ದಾನಮ್ಮನ ಲಗ್ನ ಆಗುವಂಥ ಕಾಲಕ್ಕೆ ನೂರ ಐವತ್ತು ಜೋಡಿ ಸಾಮೂಹಿಕ ಲಗ್ನಕ್ಕ ಅಂದರೆ ಮತ್ತೆ ಎಷ್ಟು ಮಾಹಿತಿ ಮಾಡಿಸ್ಬೇಕು ಎಷ್ಟು ಕುಟ್ಟಬೇಕು ಎಷ್ಟು ಬೀಸಬೇಕು ಎಂತಾನೆ ಅವಾಗ ಆ ಲಗ್ನಕ್ಕೆ ಯಾರು ಹೊಕ್ಕಾರಂದ್ರೆ ಅಕ್ಕ ನಾಗಮ್ಮ ಮಗ ಚೆನ್ನ ಬಸವಣ್ಣ ಸ್ವನ್ನಲಗಿ ಸಿದ್ದರಾಮ ಹೊಕ್ಕಾರ ಬಸವಣ್ಣ ನೀಲಮ್ಮ ಬಂದಿರೋದಿಲ್ಲ ಇವರು ಅಷ್ಟೇ ಹೊಕ್ಕಾರೆ ಇತಿಹಾಸದಲ್ಲಿ ಮಾತ್ರ ಇವ್ರು ಬಂದಾರಂತ ಹೇಳ್ತದೆ ಸಂಖದಲ್ಲಿ ಲಗ್ನ ನಡೀತದೆ ಆರಾರು ದಿವಸಗಟ್ಟಲೆ ಮತ್ತು ವ್ಯವಸ್ಥೆ ಮಾಡಬೇಕಲ್ಲ ಹಸು ಮಾಡಬೇಕು ಕೊಟ್ಟಬೇಕು ಕೇರಬೇಕು ಬೀಸಬೇಕು ಚನ್ನ ಬಸವಣ್ಣನವರು ಹಿಂಗೆ ನೋಡ್ಕೋ ಅಂತ ಬಂದ್ರಂತ ಒಂದು ರೌಂಡ್ ಹಿಂಗೆ ಹಿಂಗೆ ಹಿಂಗ ಹಿಂಗೆ ನೋಡ್ಕೊಂತ ಬಂದ್ರಂತ ಇವರು ನಾಲ್ಕು ಮಂದಿ ಗೊತ್ತಾ ಗೊತ್ತಲ್ಲ ಅನ್ನೋದು ಗೊತ್ತಲ್ಲ ಕರ್ಕೊಂಡ್ ಬಂದಿದ್ರ ನಾ ಸೊಸಿನ ಜಗಳ ಹಾಲ್ದಂತ ಇವ್ರಿಗೆ ಬಾಳೆ ಮಾಡಿಸ್ಕೊಳಕ್ಕೆ ಬರೋದಲ್ಲ ಬರೀ ಇವ ಮಾತು ಮಾತಾಡ್ತಿದ್ರು ಇದನ್ನು ಚನ್ನ ಬಸವಣ್ಣವ್ರು ಸೂಕ್ಷ್ಮ ನೋಡಿದ್ರು ನೋಡ್ರವಾ ಕೆಲಸಕ್ಕೆ ಬಾರದ ಮಾತು ಮಾತಾಡಿ ಆಯುಷ್ಯ ಕಳ್ಕೊಬೇಡ್ರಿ ಒಬ್ಬ ಮಹಾನ್ ಶರಣೆ ದಾನಮ್ಮನ ಲಗ್ನ ಮಾಡಾಕತ್ತಿರಿ ಏನಾರ ಹಾಡ್ಕೊಂತ ಮಾಡ್ರಿ ಅವರು ಯಾರು ಹೇಳ್ತಾರೆ ಹೇಳ್ತಾರ ಚನ್ನಬಸವಣ್ಣ ಆದ್ರೆ ಚನ್ನ ಬಸವಣ್ಣ ಸಂಸಾರಿಕ ನಮ್ಮ ಪಾರ್ಟಿ ಅದು ಸನ್ಯಾಸಿ ಸ್ವಾಮಿ ವಿರಕ್ತ ಶ್ರೇಷ್ಠರವ್ರು ಅಂದ್ರಂತ ಹೆಣ್ಮಕ್ಳು ಇಟ್ಟು ಕೊಟ್ರೆ ಹದಡನ ನುಂಗಿ ಬಿಟ್ಟವ್ರು ಅವರು ಅಯ್ಯ ನೀವ ಹಾಡ್ರಿ ಹಜಾರ ಅಂದಲಂತ ಒಬ್ಬ ಹೆಣ್ಮ ನೀವ್ ಕಲಸ್ರಲ್ಲ ಅಂದ್ರ ಏನ್ ಅನ್ಬಕಂತ ಚೆನ್ನ ಬಸವಣ್ಣ ನೀವು ಸೋ ವಾ ತಾನ ಬರ್ತತೆ ಅಂದ್ರಂತ ಎಂತ ದೊಡ್ಡ ಪುಣ್ಯಾತ್ಮ ನೀವು ಸೋ ವಾ ತಾನ ಬರ್ತತೆ ಅಂದ್ರಂತ ಅವ್ರು ಸೋ ಅಂತ ಹೇಳಿ ತಟ್ಟಕ್ಕರೆ ಅವಾಗ ಒಬ್ಬ ಹೆಣ್ಮಗಳು ಬಾಯಾಗ ಬಂತಂತ ಸೋಬಾನವೆನ್ನೋದು ಯಾರ ಮಾಡ್ಯಾರವ ಗುರು ಚೆನ್ನ ಬಸವಣ್ಣ ಮಾಡ್ಯಾನೋಬಾನವ ನೋಡ್ರಿ ಲಗ್ನಾದವರು ಸಂಸಾರಿಕರು ಸೋಭಾನು ಪದ ಹಾಡಕ್ಕೆ ಕಲಿಸಿದವರು ನಮ್ಮಂತ ಸ್ವಾಮಿಗಳು ಅಂತ ಭಕ್ತ ಸ್ವಾಮಿಗೆ ಸಂಬಂಧ ಹೆಂಗೈತಿ ಯಾರು ಮಾಡ್ಯಾರು ಸೋಬಾನಿ ಪದ ಅಂದ್ರೆ ನೆನಪಿನಾಗಿಟ್ಕೋರ್ರಿ ಬಿಜಾಪುರದ ಜನ ಸೋಬಾನಿ ಪದಗಳನ್ನು ಹಾಡಾಕೆ ಕಲಿಸಿದ ಪುಣ್ಯಾತ್ಮ ಅದು ಚೆನ್ನ ಬಸವಣ್ಣ ಉಳವೆಯ ಬಸವಣ್ಣ ಚೆನ್ನ ಬಸವಣ್ಣ ಉಳವಿಯ ಬಸವಣ್ಣ ಉಳಿಯೋ ನಮ್ಮನಿಯಾಗ ನೀರ ಕಾದಾವ ಜಳಕ ಹಾಲು ಕಾದಾವ ಕುಡಿಲಾಕ ಅಂತ ಹೇಳಿ ಹಾಡು ಕಟ್ಟಿ ಹಾಡಿದ ಪುಣ್ಯಾತ್ಮರು ನಾವು ಕಲ್ಯಾಣ ಕ್ರಾಂತಿ ಆದಾಗ ಇದಾದೆ ಚೆನ್ನ ಬಸವಣ್ಣ ಉಳಿವಿ ಹೊಂಟ್ರ ವಸ್ತಿ ಮಾಡೋವಾಗ ಯಪ್ಪಾ ನೀವು ವಸ್ತಿ ಮಾಡ್ರಿ ಸ್ನಾನ ಮಾಡ್ರಿ ಲಿಂಗ ಪೂಜೆ ಮಾಡ್ಕೊಡ್ರಿ ಹಾಲು ಕಾಸೀವಿ ಹಾಲು ಕೊಡ್ರಿ ಮುಂದಿನ ಊರಿಗೆ ಹೋಗ್ರಿ ಅಂತ ಹೇಳಿ ಉಳವಿಯ ಬಸವಣ್ಣ ಉಳಿಯೋ ನಮ್ಮನಿಯಾಗ ನೀರ ಕಾದಾವ ಜಳಕ ಹಾಲಕ್ಕಾದಾವ ನಿಮಗ ಕುಡಿ ಇವೆಲ್ಲ ಕಟ್ಟಿ ಹಾಡಿದ್ರು ಬಸವಣ್ಣಗ ಜನ ಬಸವಣ್ಣನಗ ಇತಿಹಾಸ ಬಹಳ ದೊಡ್ಡದದೆ ಅದಕ್ಕೆ ನಾನ್ ನಿಮಗೆ ಹೇಳೀನಿ ಈ ಧರ್ಮ ಅಳಿಯ ಮಾವ ಕೂಡಿ ಕಟ್ಟಿದ ಧರ್ಮ ಇದು ಅವ್ರ ಧರ್ಮ ಇದು ಹ್ಮ್ ಅಳಿಯ ಮಾವ ಕೂಡಿದ್ದು ಅದಕ್ಕೆ ಹೇಳ್ತಾರ ನೋಡ್ರಿ ಬಸವಣ್ಣನವರಂತ ಭಕ್ತಿವಂತರಿಲ್ಲ ನೀಲಮ್ಮ ನಿನ್ನಂತ ಸತಿ ನೀಲಮ್ಮ ನಿನ್ನಂತ ಸತಿ ಇಲ್ಲ ಜಗದಾಗ ಅಕ್ಕ ಮಾದೇವಿ ಅಂತ ಮಗಳಿಲ್ಲ ಸೋ ಅಕ್ಕ ಮಾದೇವಿ ಅಂತ ಮಗಳಿಲ್ಲ ಜಗದಾಗ ಹೆಮರಟ್ಟಿ ಮಲ್ಲವನಂತ ಸೊಸೆ ಇಲ್ಲ ಹೆಮರಟ್ಟಿ ಮಲ್ಲವನಂತ ಸೊಸೆ ಇಲ್ಲ ಜಗದಾಗ ಬಸವಣ್ಣನಂತ ಮಹಾತ್ಮರಿಲ್ಲ ಹೋಬಾನವ ಇದನ್ನ ಹಾಡಿದವರು ಯಾರು ನಿಮ್ಮಂತ ಹೆಣ್ಮಕ್ಳು ಹಳ್ಳಿ ಆಗಕ್ ಹಾಡೀರಿ ನಮ್ಮಂತ ಸ್ವಾಮಿಗಳು ಸ್ವಲ್ಪದ ಸಂಗೀತ ತಬಲಾ ಉಪಕಾರ ಹೆಚ್ಚು ಹಾಡಾಕತ್ತೀವಿ ಮೊದಲು ಹುಟ್ಟಿದ್ದೆ ಯಾರ ಕಡೆಯಿಂದ ಸಾಹಿತ್ಯ ನಿಮ್ಮಂತ ತಾಯಿ ಬೆಟ್ಟು ಹಾಡ್ಲಿಲ್ಲ ನಮ್ಮ ನೀಲ ಬಳಗದವ್ರಿ ನೋಡ್ರಿ ಬಸವಣ್ಣ ಚಲೋ ಹೆಂಡತಿ ಸಿಗಬೇಕಾದ್ರೆ ಗಂಡ ಪುಣ್ಯ ಮಾಡ್ಬೇಕಂತ ನಮ್ಮ ಜೀವರಿಗೆ ಹೆಣ್ಮಕ್ ಸ್ವಾಮಿಗಳು ಹೇಳ್ತಾರೆ ಗಂಡ್ಗ ಚಲೋ ಹೆಂಡತಿ ಸಿಗಬೇಕಾದ್ರ ಗಂಡ ಪುಣ್ಯ ಮಾಡ್ಬೇಕಂತ ಮತ್ತೆ ಹೆಂಡತಿಗೆ ಚಲೋ ಗಂಡ ಸಿಗಬೇಕಾದ್ರ ಪುಣ್ಯ ಮಾಡಿರ್ಬೇಕಂತ ಮತ್ತು ಮಕ್ಳು ಚಲೋ ಹುಟ್ಟಬೇಕಾದ್ರೆ ಎರಡು ಪುಣ್ಯ ಮಾಡಿರ್ಬೇಕಂತ ಬಹಳ ಐತಿ ನೋಡ್ರಿ ಮತ್ತು ಅವ್ರು ಇದ್ದ ಜಾಗದಾಗ ಮಂದಿ ಸುತ್ತಮುತ್ತಲು ಚಲೋ ಮಂದಿ ಸಿಗಬೇಕಾದ್ರೆ ಅದಕ್ಕೆ ದೈವದ ಬಲ ಇರ್ಬೇಕಂತ ಇಲ್ರಿ ನಾವ್ ಇದ್ದು ಮಂದಿ ಅಕ್ಕಪಕ್ಕ ಭಾಳ ಚಲೋ ಅದಾರ್ರಿ ಅಂತ ಈ ಮಾತು ಬಂತಂದ್ರೆ ಅಂತಿ ಅಂದ್ರ ಮ್ಯಾಗಿನ ಅವನ ಆಶೀರ್ವಾದ ಐತಿ ಅಂತ ತಿಳ್ಕೊಬೇಕಂತ ಏನ್ರಿ ಕಲಾ ತೆಗೆದು ವಜ್ಜೆ ಆಗೈತಿ ಇತ್ತಾಗಾದ್ರ ಇವ್ರ ಕಿಸ್ತು ನೋಡ್ತಾರ ಅತ್ತಾಗೋದ್ರ ಅವ್ರ ಕಿಸ್ತು ನೋಡ್ತಾರ ಅಂದ್ರೆ ಪ್ರಾರಾಧಕ ಬಾಳ ಚಂದ ನಮ್ ಶರಣರು ಅವ್ರು ಓದಕೊಂತ ಹೋಗಿ ಬಿಟ್ರ ಜೀವನನೇ ಪಾವನೆ ಆಗಿ ಹೋಗ್ಬಿಡ್ತದೆ ಅವ್ರ ನೋಡ್ಕೊಂತ ಹೋಗಿಬಿಟ್ರ ಅದಕ್ಕೆ ಅಕಸ್ಮಾತ್ ಗಂಡ ಚಲೋ ಸಿಗಲಿಲ್ಲ ಅಂದ್ರೆ ಹೆಂಡತೇನ್ ಹೇಳ್ತಾಳ ಯಾರಿಗೆ ಹೇಳಲ್ಲ ಯವ್ವಾ ಏನ ದುಃಖ ಗಂಡ ಸಿಗಲಿಲ್ಲ ನನ್ನ ತಕ್ಕ ಅಂತ ಅವ್ರ ಹಾಡು ಬರೀತಾಗ ಹೆಂಗ ಮಾಡಲೆಪ್ಪ ಮಡದಿ ಬರಲಿಲ್ಲ ನನ್ನ ತಕ್ಕ ಅಂತ ಇವ ಪದ ಹಾಡಕ್ ಚಲೋ ಮಾಡ್ತಾನೆ ಕೊನಿಗೆ ಹೋಗಿ ಮಟದಾಗ ಸ್ವಾಮಿ ಕೇಳ್ತಾನಂತ ನಂದ್ ಪಾಡು ನಿಂದ ಪಾಡು ಅಂದಾಗ ತಂದ್ರ ಬಂದ್ರ ನಿಂದ ಪಾಡ ಮಗನ ತೊಂದ್ರೆ ಬಂದ್ರ ನಂದು ಪಾಡಂತ ಸ್ವಾಮಿ ಕೊನಿಗೆ ಎಲ್ಲಿಗೆ ಬರ್ತತಿ ಅಂದ್ರೆ ಇಲ್ಲಿಗೆ ಬರ್ತತಿ ಅಂದ್ರೆ ಹೆಂಗೈತ್ ನೋಡ್ರಿ ಸಾಹಿತ್ಯ ಅದಕ್ಕೆ ಅನುಭವ ಮಂಟಪದೊಳಗೆ ಇಂಥವರೆಲ್ಲ ಇದ್ರು ಅನ್ನೋದನ್ನ ಈ ದೇಶದ ಒಬ್ಬ ಕರ್ನಾಟಕದ ಹೊಲದಾಗ ಕೆಲಸ ಮಾಡೋ ಹೆಣ್ಮಗಳು ಯಾಕೆ ಯಾಕಿದ್ರ ಮಠದ ಸ್ವಾಮಿಗಳು ಒಪ್ಕೋಬಾರದು ಅಂತ ನಮ್ಮ ಪ್ರಶ್ನೆ ನಮ್ಮ ಪ್ರಶ್ನೆ ನಮ್ಮ ಪ್ರಶ್ನೆ ಯಾಕೆ ಬಸವಣ್ಣನ ಒಪ್ಕೊಳಾಗ್ತಾ ಇರಲಿ ನಾವು ಬಸವಣ್ಣ ಅಂತ ಹೆಂಡತಿ ಹುಡುಕ್ಬೇಕಾದ್ರೆ ಪುಣ್ಯ ಮಾಡಿದ್ನಂತ ಹೇಳ್ತೀವಿ ಹೇಳ್ತಾ ಬೀಸುವ ಕಲ್ಲಿಗೆ ದೇಶವ ತಿರುಗ್ಯಾರೇ ರಾಯ ಸಂಪನ್ನರ ಮಗಳೀಗೆ ಸೋಮಾನವ ರಾಯ ಸಂಪನ್ನರ ಮಗಳಿಗೆ ನೀಗ ರಾಜಾವತಿರುಗ್ಯಾರೆ ಬಸವಣ್ಣ ಸೋಮಾನ ನೀಲಮನಂತ ಮಡಿದು ಸಿಗಬೇಕಾದ್ರೆ ಬಸವಣ್ಣ ರಾಜನ ತಿರುಗಿಂದ ತೋಡಿ ಅಂತ ಬಸವಣ್ಣ ಇರಬೇಕು ಬಸವಣ್ಣನ ಮನೆಗೆ ನೀಲಮ್ಮ ಬರಬೇಕಾದ್ರೆ ನೀಲಮ್ಮ ಅಂತ ಕಿರಬೇಕು ಬಸವಣ್ಣ ಹೇಳ್ತಾನ ನಾನು ಸಂಗನ ಬಸವಣ್ಣನಾದದ್ದು ನನ್ನ ಧರ್ಮ ಪತ್ನಿ ವಿಚಾರ ಪತ್ನಿ ನೀಲಾಂಬಿಕೆ ಎಂದ ನೀಲಾಂಬಿಕೆ ಅಂತ ನೀಲಮ್ಮ ನೀಲಮ್ಮ ಹೇಗಿದ್ಲು ಮಡದಿ ನೀಲಲೋಚನೆಗೆ ನೀಲಮ್ಮನ ಕೇಳಿದ್ರಂತ ನಿನಗೆ ಪುರುಷ ಅಕ್ಕ ನನವ ಅಂದ್ರ ಅಲ್ಲ ಅಂತ ಹೇಳಿದಂತಕಿ ಬಸವಣ್ಣನ ಏನಿಗೆ ಪುರುಷನೆನ್ನಲಾಗದು ನಾನು ಬಸವಣ್ಣನಿಗೆ ಸತಿ ಎನ್ನಲಾಗದು ಬಸವಣ್ಣ ಎನಿಗೆ ಶಿಶುವಾದ ನಾನು ಬಸವಣ್ಣನಿಗೆ ತಾಯಾದೆ ಸಂಗಯ್ಯ ನೀ ನಿಕ್ಕಿದ ದಿಪ್ಪ ಗೆದ್ದೆ ಅಂತ ಹೇಳಬೇಕಾದ್ರೆ ಹೆಂಗ ನೀಲಮ್ಮ ಬಳೆ ಮಾಡ್ರ ಇದ ಬಸವಣ್ಣ ಕಲ್ಯಾಣವನ್ನು ಬಿಟ್ಟು ಕಪ್ಪಡಿ ಸಂಗಮಕ್ಕೆ ಬಂದ್ರ ನೆನಪಾದವ್ರು ಯಾರು ಅಲ್ಲಮ್ಮ ಪ್ರಭು ಅಲ್ಲ ಹಳೆಯ ಚೆನ್ನ ಬಸವಣ್ಣ ಅಲ್ಲ ಸಿದ್ಧರಾಮ್ ಅಲ್ಲ ವಚನ ಸಾಹಿತ್ಯ ಅಲ್ಲ ಹಡಪದಪ್ಪಣ್ಣ ಹೇಳಿದ್ದೇನು ಹೋಗಪ್ಪ ನೀಲಮ್ನ ಕರ್ಕೊಂಡು ಹೋಗ ಅಂತ ನೋಡಿ ಎಷ್ಟು ಬಿರಿಕಿರ್ಬೋ ಬಸವಣ್ಣ ಯಾರನ್ನ ಕರಿಲಿಲ್ಲ ಹೆಂಡತಿನ ಕರೆದ ಅದಕ್ಕೆ ಹೇಳೋದು ನಿಮ್ಗೆ ಅವ್ರ ಅಕ್ಕಾರ ಅವ್ರಿಗೆ ಅಕ್ಕಿರಿ ಸತಿಪತಿಗಳು ಚಂದಿದ್ರ ಸಂಸಾರ ಚಂದ ಹೇಳ್ತಾರ ಏನು ನೋವು ಹೇಳಲಿಲ್ಲ ಕೇಳಲಿಲ್ಲ ಮಡದಿಗೆ ಹಾಗೆ ಹೊರಟು ಹೋದರಲ್ಲ ಕಲ್ಯಾಣದ ಹುಡದಿಗೆ ಕ್ಷಣಿಬಿರ ಕಡಿಮೆ ಬರೀತಾನೆ ನೀಲಮ್ಮ ಹೆಂಗಿತ್ತು ಅಂದ್ರ ಭಾಳ ಜನ ನಿಮ್ಮ ಮನೆಯಾಗ ಹೆಣ್ಮಕ್ಳು ಬಿ ಎಸ್ ಸಿ ಎಂ ಎಸ್ ಸಿ ಓದ್ತಿರ್ತಾರ ಓದ್ಲಿ ಬ್ಯಾಡಮ್ ಹಂಗಿಲ್ಲ ಈ ಚೆನ್ನ ಕಣಿವದೊಂದು ಪದ್ಯ ಕರೆಸಿರ ಏನಂತ ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದು ನೀಲಮ್ಮ ಸದು ವಿನಯವೇ ತುಂಬಿದ ಕೊಡ ಆಗಿದ್ ಅದಕ್ಕೆ ಹೆಣ್ಮಕ್ಳಿಗೆ ವಿನಯ ಇರ್ಬೇಕಂತ ನಮ್ಮ ಅಜ್ಜಾರ್ ಹೇಳ್ತಿದ್ರು ಹೆಣ್ಮಕ್ಳು ಹೆಂಗಿರ್ಬೇಕಂದ್ರ ಯಾರಾರ ಬಂದು ಮನಿ ಬಾಗಲ್ದಾಗ ನಿಂತ ಅದಾರ ಏನ್ರಿ ಅಣ್ಣಾರ ಅಂದ್ರ ಒಳಗ್ ಇಲ್ಲ ಬರ್ತಾರ ಬರ್ರಿ ನಮ್ ಇಲ್ಲಪ್ಪ ಅಂತ ದಪ್ಪನ ಕದ ಹಾಕ್ಬಾರದಂತೆ ನನ್ನ ಜಗದ್ರು ಹೇಳಕ್ರೆ ಇವತ್ತು ಮಾತು ನೆನಪಿಗೆ ಉಂಟು ಮನೆ ಆತ್ಮರು ಇರಬೇಕಾಗಿತ್ತು ಇನ್ನೊಂದು ಹತ್ತು ವರ್ಷ ನಮ್ಮ ಜಗತ್ತು ಗುರುಗಳು ನೋಡಿ ಖುಷಿ ಪಡ್ತಿದ್ರು ಯಾಕಂದ್ರ ಅವ್ರು ಕಟ್ಟಿ ಬೆಳೆಸಿದಂತ ಕಟ್ಟಿ ಬೆಳೆಸಿದ್ರು ಹೇಗಿದ್ಲು ನೀಲಮ್ಮ ಅಂತಂದ್ರ ನೋಡ್ಬೇಕು ಅಯ್ಯನ ಕೈ ನೋಬೋದೇನಲ್ಲೂ ಆ ಆಭರಣವ ಕೊಟ್ಟಳು ಅನುಭಾವದ ಅಲಂಕಾರ ಆಚರಣೆ ಕೊಟ್ಟಳು ಮನೆಗೆ ಕಳ್ಳ ಬಂದ ನೀಲಮ್ಮ ಕೈ ಹಾಕಿ ಸರ ಹರ್ಕೊಂಡ್ರ ಕಳ್ಳ ಅಂತ ನೀಲಮ್ಮ ಎದ್ರ ಬಸವಣ್ಣ ಅಂತಾನಂತ ಕಳ್ಳನ ಮನೆಗೊಬ್ಬ ಬಲಗಾಳ ಬಂದಾನಂದ್ರ ಕಳ್ಳ ಬಂದಾಗ ತಗದ್ ಕೂಡ ಅಂದ್ರೆ ಕೊಟ್ಟು ಕೊಟ್ಬಿಟ್ಲಂತ ಅಕಸ್ಮಾತ್ ಈಗಿನ ಕಾಲದಾಗ ನಿಮ್ ಮನೆಗೆ ಬಂದು ಬಂದ್ ತಗದ್ಕೊಡ ಅಂದ್ರೆ ಕದ ಹಾಕ್ತಿರಿ ಇಬ್ರು ಕೊಡಿ ಲಗಾಯಿಸ್ತೀರಿ ಅವ್ನ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕೊಡ್ತೀರಿ ಅವ್ರು ನೋಡಿ ಆದ್ರ ಬಸವಣ್ಣ ಹೆಂಗ ನಮ್ಗ ನಿನಗೆ ನಿನಗ ನನ್ನ ಮಡದಿ ಕೂಡ ಬಂಗಾರ ಸಾಮಾನು ಬೇಕಾಗೈತೆ ಅಂದ್ರೆ ತೊಗೊಂಡು ಹೋಗಿಬಿಡಂತ ಕೊಟ್ಬಿಟ್ರ ಬಸವಣ್ಣ ಬಸವಣ್ಣನ ಗುಣಾನೇ ಗುಣ ಮನೆಯಾಗಿನ ಕಳ್ಳರ ಆಕಳ ಕದ್ಕೊಂಡು ಹೋಗಿಬಿಟ್ರೆ ಕರಾನು ಹೊಡೆದು ಕಳಿಸ್ಬಿಟ್ಟು ಅಂತ ಬಸವಣ್ಣ ಅಲ್ಲಿದ್ರು ಸಂಘ ಇಲ್ಲಿದ್ರು ಸಂಘ ಹೊಡದ್ ಕಳ್ಸಿ ಬಿಟ್ರಿ ಅದಕ್ಕೆ ಬಸವಣ್ಣ ನಾಡಿನಲ್ಲಿ ದೊಡ್ಡವ ಅದಕ್ಕೆ ಅವ್ರು ಹೇಳ್ತಾರೆ ಕೂಡ ಅಂದ್ರೆ ನೀಲಮ್ಮ ಮರು ಮಾತಾಡ್ಲಾರ ಅಯ್ಯನ ಕೈ ನೋವು ಆಭರಣವ ಕೊಟ್ಟಳು ಅನುಭಾವದ ಅಲಂಕಾರ ಆಚರಣೆಯ ಕೊಟ್ಟಳು ಹೆಣ್ಣು ಮಕ್ಕಳಿಗೆ ಯಾವ್ದು ಶೃಂಗಾರ ಆಚಾರ ನಡೆ ನುಡಿ ಇವ ಇಲ್ಲ ಅಂತ ಮರಗಬೇಡ್ರಿ ಬಂಗಾರದಂತ ಮನಸ್ಸು ನಿಮ್ಮದಾಗಿ ಬಿಟ್ರ ನಿಮ್ಮ ಮನೇನೆ ಬಂಗಾರ ಆಗಿಬಿಟ್ಟು ಬಂಗಾರದಂತ ಹೆಂಗಿರ್ಬೇಕು ಹೆಂಡತಿ ಗಂಡನಿಗೆ ಅಂದ್ರ ಗಂಡನ ದಾರಿ ಒಳಗೆ ನೆರಳಾಗಬೇಕಂತ ಆದ್ರೆ ಅಪ್ಪಿ ತಪ್ಪಿನೂ ಕೂಡ ಮುಳ್ಳಾಗಬಾರ್ದಂತ ನೆರಳಾದಳು ಬಸವಣ್ಣನ ಹರಳಾದಳು ಬೆರಳಿಗೆ ಹೆಂಡತಿ ಗಂಡನ ಉಂಗರಾದಂಗ ಹೊಳಿಬೇಕಂತ ಅವ್ ಹಿಡದಂಗ ಮೊದಲು ಕಾಣಬೇಕಾದ ಉಂಗ್ರ ಕಂಡ್ರೆ ಹೆಂಡತಿ ನೆನಪಾಗಬೇಕಂತ ಆಗ್ಬೇಕಂತ ಹಂಗ ಸತಿಪತಿಗಳಲ್ಲಿ ಪ್ರೀತಿ ಇರ್ಬೇಕಂತ ಓಶಾ ಮಾರಿ ಕಂಡ್ರ ಎತ್ತಗರ ಮಾರಿತಿರುವುದು ಮೊಸಳಿತಿರುವುದು ಬೇಂದ್ರೆ ಅಂತ ಹೆಂಗ ಬೇಂದ್ರೆ ಬದುಕಿದ ಹೆಂಗ ಬದುಕಬ ಎಲ್ಲಾರ ಹೆಂಡತಿ ತಲೆ ತುಂಬ ಹೂ ಮುಡ್ಕೊಂಡು ಚಲೋ ಸೀರೆ ಉಟ್ಕೊಂಡ್ ಸಂಬಂಧಿಕರ ಲಗ್ನಕ್ಕೆ ಹೊಂಟ್ರ ಗಮ 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 ಇಡಿಸ್ತಾವ್ರಿ ಮಲ್ಲಿಗೆ ನೀವು ಹೊರಟಿತ್ತೀರಿ ಈಗ ಎಲ್ಲಿಗೆ ಅಂತ ಹಾಡ ಬರದ ಇಡೀ ನಾಡಿನ ತುಂಬಾ ಹಾಡ್ ಫೇಮಸ್ ಹೆಂಡತಿ ತವ್ರ ಮನೆಯಿಂದ ಗಂಡಕ್ಕೆ ಪತ್ರ ಬರದಂತ ತವ್ರ ಸುಖದೊಳಗೆ ಮರತಿ ಹೇಳು ಎನ್ನದಿರಿ ನಿಮ್ಮ ಪ್ರೇಮ ಮನವರೆ ಎಷ್ಟು ಚಂದ ಬರಿ ಮೈಸೂರು ಬಲ್ಲಿಗೆ ಸಿನಿಮಾ ಐವತ್ತು ಸಲ ಪ್ರಿಂಟ್ ಆಯ್ತು ಗಾಳಿಯು ನಿನ್ನದು ದೀಪವು ನಿನ್ನೋದು ಆರದಿರಲಿ ಬೆಳಕು ಅಂತ ಏನು ಅವತ್ತಿನ ಕಾಲದಲ್ಲಿ ಪ್ರಸಿದ್ಧಿ ಪಡಿತು ಅಂತವ್ ಬಿಡ್ತಾವ ಯಾವ ಮುಂಗಾರಿ ಮಳಿ ನೋಡಿ ಓಡಿ ಹೋಗಾವ್ ಇಲ್ಲಿ ಕೆಟ್ಟತಂದ್ರೆ ಇಲ್ಲಿ ಕೆಟ್ಟ ಕೊಟ್ಟು ಸಿನಿಮಾ ಅಂತಾವ್ ಕಡ್ಡಿ ಪುಡಿ ಅಂತ ಬೆಂಕಿ ಪಟ್ನ ಅಂತ ಹೆಸರ ಸಿಗಲ್ವ ಎಲ್ಲಿ ತಂದ್ರೆ ಇವನ್ನೆಲ್ಲ ಏನು ಸಿನಿಮಾ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಸಾವಿ ಮಂಟ ಜೀವನದಾಗ ಚಪ್ಪಲ್ ಹಾಕಲಾರ ಅವ್ರನ್ನ ನಾವು ಇವನು ಎಂತವ್ರು ನೋಡಿ ಎಂತೆಂತ ಘಟನೆಗಳು ಎಂತೆಂಥ ಸಮಾಜ ಅದಕ್ಕೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ಬೇಕ ಹೊರತ ಕುಂತದ್ದು ಎಲ್ಲ ತೊಳ್ಕೊಂಡು ಕುಳಿತಾವ ಅಂತೇಳಿ ನಾವು ಅಶ್ಲೀಲತೆ ಎಂದು ಬೆರೆಸಬಾರದು ಅಂತ ಹೇಳಿ ಹಿರಿಯರು ಹೇಳ್ಯಾರ ಹಂಗೆ ನಾವು ಉಳಿಸ್ಕೊಂಡು ಹೋಗ್ಬೇಕು ಅದು ಕರ್ತವ್ಯ ಇಂಥ ಪ್ರವಚನದ ವೇದಿಕೆಗೆ ಅಂತ ಅದಕ್ಕೆ ಹೆಂಡತಿ ಬಸವಣ್ಣ ನನಗೆ ನೆರಳಾದ್ದು ನೀಲಮ್ಮ ನೆರಳಾದ್ದು ಇಂಥ ಬಸವಣ್ಣ ಯಾವಾಗಲೂ ನೀಲಮ್ಮನ ನೆರಳಿನೊಳಗೆ ಇದ್ದ ಬಸವಣ್ಣನ ನೆರಳಿನೊಳಗೆ ನೀಲಂಬು ಹೆಂಗಿರಬೇಕು ಸತಿಪತಿಗಳಂದ್ರ ಬಸವಣ್ಣನಂತ ಪತಿ ಇರಬೇಕು ನೀಲಮ್ಮನಂತ ಸತಿ ಇರಬೇಕು ಸೋದರಳೆಯನಂತ ಚೆನ್ನ ಬಸವಣ್ಣ ಇರಬೇಕು ಅಕ್ಕನಂತ ನಾಗಮ್ಮ ಇರಬೇಕು ಮಾದೇವಿ ಅಂತ ಮಗಳಿರಬೇಕಂತೇಳಿ ಹಾಡಿ ಹರಿಸಿದ್ರು ನಂಬಲ ಮಗ ಹುಟ್ಟಿದಂತ ಅಪರೂಪಕ್ಕೆ ಹೆಸರೇನಿಡ್ಲಿ ಅಂತ ತಿಳ್ಕೊಂಡು ತಾಯಿ ಕೇಳಿದ್ರೆ ಯಾವ ಹಡದ ತಂದೆ ತಾಯಿ ಜನ್ಮ ಕೊಟ್ಟರು ಸ್ವಾತಂತ್ರ್ಯ ಕೊಡ್ಲಿಲ್ಲ ಬಸವಣ್ಣ ಹೆಣ್ಣಿಗೆ ಸ್ವಾತಂತ್ರ್ಯ ಕೊಟ್ಟಾನ ಬಸವಣ್ಣನ ಹೆಸರು ಇಟ್ಟುಬಿಡುವ ಅಂತ ಮಗ ಒಪ್ಪ ಹುಟ್ಟೆಅಾನ ಹೆಸರೇನ ಇಡಲೆವು ಚೊಚ್ಚಲ ಮಗನ ಹೆಸರ ಬಸವರಾಜನೆಂದು ಮಗನಿಗೆ ಇಟ್ಟನ ಕರೆದೇನಂತ ಹಾಡಿದ್ರು ಎಲ್ಲಿ ಬಂದ ನೀವು ಬಸಪ್ಪ ಮನಿ ಮನೆಯಾಗ ಮತ್ತು ಬಸಪ್ಪ ಅಂತ ಬಸಪ್ಪ ಅಂತ ಇಲ್ಲ ಅವ್ರಿಗೆ ಬಸವ್ ಅಂತ ಬಸವ ಅಕ್ಕ ಅಂತ ನೋಡಿ ಎಷ್ಟು ಚಂದ ಇತ್ತಾರೆ ಯಾರ ಹೆಸರಿವು ಬಸವಣ್ಣನ ಹೆಸರನ್ನ ಮಕ್ಕಳಿಗೆ ಇಟ್ಟು ಕರೆದ್ರು ಇಂಥ ಬಸವಣ್ಣ ಸಂಸಾರಿಕರಾಗಿದ್ರು ಅನ್ನೋದು ಕುಂತವ್ರಿಗೆ ನೆನಪಿರ್ಲಿ ಯಾಕಂದ್ರೆ ಈ ನಾಡಿನೊಳಗೆ ಬುದ್ಧನು ಲಗ್ನ ಆಗಿದ್ದ ಅವ ಕಟ್ಟಿದ್ದು ಬೌದ್ಧ ಧರ್ಮ ಮಮ್ಮದ್ ಪೈಗಂಬರು ಏಳು ಮಂದಿ ಲಗ್ನ ಆಗಿದ್ದ ಆತ ಸ್ಥಾಪನೆ ಮಾಡಿದ್ದು ಇಸ್ಲಾಂ ಧರ್ಮ ಬಸವಣ್ಣನವರು ಲಗ್ನ ಆಗಿದ್ರು ನೀಲಂಬ ಗಂಗಮ್ಮನ ಅವರು ಕಟ್ಟಿದ್ದು ಲಿಂಗಾಯತ ಧರ್ಮ ಇದರಲ್ಲಿ ಸಂಶಯ ಇರಬಾರದು ಭಕ್ತವಾಗಿ ಒಪ್ಕೋಬಕ್ ಬಸವಣ್ಣನನ್ನ ಇಂಥ ಬಸವಣ್ಣನವರಿಗೆ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು ಗದ್ಲ ಆಯಿತು ಬಸವಣ್ಣನವರ ಮನಸ್ಸು ನೊಂತು ಯಾರಿಗೂ ಹೇಳಿಲ್ಲ ಹೆಂಗಿರ್ತಾನು ಪತಿ ಅಂದ್ರೆ ಜಗತ್ತಿನಾಗ ಯಾರಿಗೆ ಹೇಳಾರದು ನೋವು ಹೆಂಡತಿ ಮುಂದೆ ಹೇಳ್ಕೊಂತಾನಂತ ಹೆಂಡತಿ ಹೆಂಗಿರ್ತಾಳ ಅಂದ್ರೆ ಜಗತ್ತಿನೊಳಗೆ ತನಗೆ ಯಾರಿಗೂ ಆಗಲಾರದು ನೋವು ಗಂಡನ ಮುಂದೆ ಹೇಳ್ಕೊಂತಾಳಂತ ಸತಿಪತಿಗಳು ಹಂಗೆ ಬದುಕಿದ್ರು ನಾನು ಬಡವ ನೀನು ಬಡವಿ ನಮ್ಮ ಪ್ರೀತಿಗೆ ಬಡತನವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಂಗ ಬದುಕಬೇಕಾಗಿದೆ ಆ ಪ್ರೀತಿನೇ ನಮಗೆ ಒಲವ ನಮ್ಮ ಜೀವನ ಆ ಒಲವು ಪ್ರೀತಿ ಇತ್ತಂದ್ರ ಗುಡಸಲ ಅರಮನೆ ಆಯ್ತಂತ ಹೆಂಡತಿ ರಾಣಿ ಆದಂತ ಗಂಡ ರಾಜನಾಗಿ ಕಂಡಂತ ನನಗಾದಿಲ್ಲ ನನಗ ಇದಿಲ್ಲ ಅಂತ ಅನ್ನಕತ್ತ ಮೊನ್ನೆ ಒಬ್ಬ ಹೆಣ್ಮಗಳು ಹಂಗ ಸುಮ್ಮನೆ ಅಂತ ಹೇಳ್ತೀನಿ ಹೈಕೋರ್ಟ್ಗೆ ಡೈವರ್ಸ್ ತೊಳಕ್ ಹೋಗಿದ್ವಿ ಅಂದ್ರೆ ನಾನು ಫ್ಯಾಟ್ ಟಿವಿ ತಗೊಂಡ್ ಬಂದಿನಿ ಇವ ಡೂಮ್ ಟಿವಿ ತಂದಾನ ಅದಕ್ ಬೇಡ ಫ್ಯಾಟ್ ಟಿವಿ ಅಂದ್ರೆ ಅವ್ರು ಗಾಡಿಗೆ ಹಾಕ್ತಾರಂತ ಡೂಮ್ ಅಂದ್ರ ಹಿಂಗ್ ಬಟ್ಟೆ ಬಂದಂಗ ಬಂದಿರ್ತಾವ್ ನೋಡ್ ಅದಕ್ಕೆ ಡೂಮ್ ಟಿವಿ ಅಂತ ಅವ್ನು ಜಜ್ ಅಂದಂತ ಏನಮ್ಮ ವ್ಯತ್ಯಾಸ ಏನೈತೆ ಅಂದ್ರೆ ಹೇಳ್ರಿ ನೀವು ಅಂದಂತ ಜಜ್ ಸಾಹೇಬ್ ಗಂಡ ಡೂಮ್ ಟಿವಿಯಾಗಿ ಬಂದಿದ್ದು ಫ್ಯಾಟ್ ಟಿವಿಯಾಗೂ ಬರ್ತಾವ ಚಾನಲ್ ಅದ್ರಾಗ ಬಂದಿದ್ದು ಅದ್ರಾಗೂ ಬರ್ತಾವ ಏ ಇಲ್ಲ ಮಗುಳು ಮನೆಯವ್ರು ಗಾಡಿಗೆ ಹಾಕು ಫ್ಯಾಟ್ ತೊಂದ್ರೆ ಅದನ್ನ ತೊಂದ್ರೆ ನಾ ಇರೋ ಅಂತ ಇಲ್ಲಿದ್ರೆ ನಾನು ಡೈವರ್ಸ್ ಕೊಡ್ತೀನಿ ಅಂದ್ ಅಲೆ ಇದೆ ಅಂತ ಜೀವನ ಹೌದು ಸಾಹೇಬ್ರ ಸಾಹೇಬ್ರಾ ಇವತ್ತು ಫ್ಯಾಟ್ ಕೇಳ್ತಾಳೆ ನಾಲ್ ಹೆಲಿಕಾಪ್ಟರ್ ಕೇಳ್ತಾಳೆ ತರಕತ್ತೀನಿ ಕೊಟ್ಟು ಬಿಟ್ಟರೆ ಸೋಡ ಚೀಟಿ ಅಂದ್ರೆ ಎಷ್ಟು ವಿಚಿತ್ರ ಐತಿ ಒಂದು ಕಾಲಕ್ಕೆ ನಾವು ಹೆಂಗ ಬದುಕೀವಿ ಗಂಜಿಯ ಕುಡಿದಾರ ಗಂಡ ಅಂದಣದ ಮ್ಯಾಲೆ ಚೌರವ ಅಂದಣದ ಮ್ಯಾಲೆ ಚೌರವ ಸಾರಿದರ ಹಂಗೇನ ತವರು ನಿನ್ನ ತವರು ಮನೆಯವರು ಚಪ್ಪರದಾಗ ಕುಂದ್ರಿಸಿ ಮೇಣ್ಯದಾಗ ಹೊತ್ತುಕೊಂಡು ನಿನಗೇನು ಏನ ನಿನ್ನ ಅಯ್ಯಾಳೆ ತೆಗೆದು ನಿನ್ನ ಜವಳ ತೆಗೆದ್ರು ನಿನಗೆ ಗಂಡನ ಮನೆಯ ಸ್ಥಿರ ಆಕತ್ತೆ ಹೊರತು ಎಂದೂ ತವರು ಮನೆ ನಿನಗೆ ಸ್ಥಿರ ಅಲ್ಲ ಅಂತ ಬುದ್ಧಿ ಹೇಳಿದ ನಾಡಿದು ಇಂತದ್ದು ಬುದ್ಧಿ ಹೇಳಿದ ನಾಡಿದು ಈ ರೀತಿಯಾಗಿ ನಮ್ಮ ಮಕ್ಕಳನ್ನು ಬೆಳೆಸಬೇಕಾಗೈತೆ ಅದಕ್ಕ ನೀಲಮ್ಮನಿಗೆ ಬಸವಣ್ಣನವರು ತಮ್ಮ ನೋವು ಹೇಳಕೊಳ್ಳಿಲ್ಲ ಏನು ನೋವು ಹೇಳಲಿಲ್ಲ ಕೇಳಲಿಲ್ಲ ಮಡದಿಗೆ ಹಾಗೇ ಹೊರಟು ಹೋದರಲ್ಲ ಕಲ್ಯಾಣದ ಹುಡದಿಗೆ ಹುಡದಿ ಅಂದ್ರೆ ಕದ್ದ ಕಲ್ಯಾಣದಾಗ ಕ್ರಾಂತಿ ಆಗಿಬಿಡ್ತು ಬಸವಣ್ಣವರು ನೊಂದ್ಕೊಂಡು ಹೋಗಿಬಿಟ್ರು ಏನು ನೋವ ಹೇಳಿಲ್ಲ ಏನೋ ಬಸವಣ್ಣ ಹಂಗ ಬಂದ್ಬಿಟ್ಟ ಚೆನ್ನ ಬಸವಣ್ಣ ಆ ಸಾರಂತ್ಯವನ್ನು ತಗೊಂಡ್ರು ವಚನಗಳನ್ನು ಗಂಟು ಕಟ್ಟಿಸಿದರು ಮಡಿವಾಳ ಮಾಚೇನಂತವ್ರು ಸಿದ್ದರಾಮ ಶಿವಗಳಂತವ್ರು ಎಲ್ಲರೂ ಅಲ್ಲೆಲ್ಲಿ ದಿಕ್ಕಿಗೆ ಹೋಗಕ್ಕೆ ತಯಾರಿ ಮಾಡಿದ್ರು ಆದ್ರೆ ಬಸವಣ್ಣನವರು